ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೇಟ್ಗೆ ಸಿಗ್ತಾ ಇದೆ. ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಜಿ ಎಸ್ ಟಿ ಅಡಿಯಲ್ಲೇ ತರಬೇಕು ಅನ್ನೋ ಆಸೆ ಕೇಂದ್ರ ಸರ್ಕಾರಕ್ಕೆ ಇದೆ. ಆದರೆ ರಾಜ್ಯಗಳು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ರೆ ಮಾತ್ರ ಅಂತ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಮಂಗಳವಾರ ರಾಜ್ಯಸಭೆಯಲ್ಲಿ ಹೇಳಿದ್ರು. ಕೇಂದ್ರಕ್ಕೇನೋ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಜಿ ಎಸ್ ಟಿ ಅಡಿಯಲ್ಲೇ ತರಬೇಕು ಅನ್ನೋ ಆಸೆ ಇದೆ, ಆದರೆ ನಾವು ರಾಜ್ಯಗಳ ಒಪ್ಪಿಗೆಗಾಗಿ ಕಾಯ್ತಾ ಇದ್ದೀವಿ. ಈಗ ಶೀಘ್ರದಲ್ಲಿ ಅಲ್ದಿದ್ರೂ ನಂತರ ರಾಜ್ಯಗಳು ಈ ಪ್ರಸ್ತಾಪಕ್ಕೆ ಒಪ್ಪಿಕೊಳ್ಳಬಹುದು ಅನ್ನೋ ಭರವಸೆ ನನಗಿದೆ ಅಂತ ಅವರು ಹೇಳಿದ್ದಾರೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನ ನಾವು ಜಿ ಎಸ್ ಟಿಯಿಂದ ಹೊರಗಿಟ್ಟಿಲ್ಲ, ಆದರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ 1/3 ಬಹುಮತದೊಂದಿಗೆ ಒಪ್ಪಿಗೆ ಸಿಗಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಪಿ ಚಿದಂಬರಂ ಅವರು ಕ್ವಶನ್ಗೆ ಉತ್ತರ ಕೊಟ್ಟಂತ ಅರುಣ್ ಜೇಟ್ಲಿ ಅವರು ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಸಾಂವಿಧಾನಿಕ ತಿದ್ದುಪಡಿಗೆ ನಾವು ಏನು ಪ್ರಸ್ತಾಪನ ಮಾಡಿದ್ವಿ ಅದರಲ್ಲಿ ಯು ಪಿ ಎ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸೇರಿಸಿಲ್ಲ, ಹಾಗೆ ಸೇರಿಸಿದ್ರೆ ರಾಜ್ಯಗಳು ಇದನ್ನು ಒಪ್ಪಲಾರವು ಅಂತ ಯು ಪಿ ಎಗೆ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಇನ್ನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಹಾಕಲಾಗ್ತಿರೋ ಟ್ಯಾಕ್ಸ್ ಎಲ್ಲ ರಾಜ್ಯಗಳಿಗೆ ಸೇರ್ತಾ ಇದೆ ಅಂತ ಜೇಟ್ಲಿ ಹೇಳಿದ್ದಾರೆ. ಈಗ ಹೆಚ್ಚುತ್ತಿರೋ ಕಚ್ಚಾ ತೈಲದ ಬೆಲೆಯನ್ನು ನೋಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವರು ಟ್ಯಾಕ್ಸ್ನ ಇಳಿಸೋಕೆ ನಿರ್ಧಾರ ಮಾಡಿದ್ರು, ಹಾಗೆ ಅದನ್ನೇ ರಾಜ್ಯಗಳಿಗೂ ಅನುಸರಿಸುವಂತೆ ಕೇಳ್ಕೊಂಡ್ವಿ. ಆದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಂದಿರೋ ಅಧಿಕಾರದ ರಾಜ್ಯಗಳೆಲ್ಲ ಒಪ್ಪಿದ್ದಾವೆ, ಆದರೆ ಯು ಪಿ ಎ ಮೈತ್ರಿಕೂಟದಲ್ಲಿ ಅಧಿಕಾರದಲ್ಲಿರೋ ರಾಜ್ಯಗಳು ಯಾವುದೂ ಇದಕ್ಕೆ ಒಪ್ತಾ ಇಲ್ಲ ಅಂತ ಜೇಟ್ಲಿ ಅವರು ಹೇಳಿದ್ದಾರೆ.